ಡೀಟೇಲ್ಸ್ ನೋಡ್ಕೊಳ್ಳಿ, ಇದು ಸಮಯ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ. ಎಲೆಕ್ಷನ್ ಆಗಿದೆ, ಮತ ಎಣಿಕೆ ನಡೆದಿದೆ, ನಡೀತಾನೆ ಇದೆ, ಯಾರು ಗೆದ್ರು ಅನ್ನೋದೇ ಡಿಸೈಡ್ ಆಗ್ತಿಲ್ಲ. ನಮ್ಮಲ್ಲಿ ಚುನಾವಣೆ ನಡೆದ್ರೆ ಬೆಳಗ್ಗೆಯಿಂದ ಮತ ಎಣಿಕೆ ಶುರುವಾಗಿ ಮಧ್ಯಾಹ್ನದ ಅಷ್ಟೊತ್ತಿಗೆ ರಿಸಲ್ಟ್ ಅನೌನ್ಸ್ ಆಗಿರುತ್ತಪ್ಪ. ಅಲ್ಲಿ ಹಂಗಲ್ಲ, ನಾನು ಗೆದ್ದಿದ್ದೀನಿ ಅಂತ ಇಮ್ರಾನ್ ಖಾನು, ನಾನು ಗೆದ್ದಿದ್ದೀನಿ ಅಂತ ನವಾಜ್ ಷರೀಫ್. ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ, ತೋಷ್ ಖಾನಾ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ, ಅವರು ಪಕ್ಷದಿಂದ ಸ್ಪರ್ಧೆ ಇಲ್ಲ, ಇವರು ನಮ್ಮ ಬೆಂಬಲಿತರು ಅಂಥೇಳಿ ಸ್ಪರ್ಧೆಗಿಳಿಸಿದ್ದಾರೆ. ಅದರರ್ಥ ಬೇರೆ ಬೇರೆ ಚಿಹ್ನೆಗಳ ಮೇಲೆ ಸ್ಪರ್ಧೆಗಿಳಿದಿರ್ತಾರೆ ಅವರು. ಪಿ ಟಿ ಐ ಬೆಂಬಲಿಗರು, ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಪಕ್ಷದ ಬೆಂಬಲಿಗರು ಅಂತ 96 ಜನ ಅವ್ರು ಗೆದ್ದಿದ್ದಾರಂತೆ. ನವಾಜ್ ಷರೀಫರ ಪಕ್ಷ ಪಾಕಿಸ್ತಾನ್ ಮುಸ್ಲಿಂ ಲೀಗ್ 74 ಜನ ಗೆದ್ದಿದ್ದಾರಂತೆ. ಅಲ್ಲಿ ಪಿ 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 ಇದೆ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಭುಟ್ಟೋ ಫ್ಯಾಮಿಲಿಯ ಪಕ್ಷ ಅದು, ಅವರು 53 ಜನ, ಇತರೆ ಎಲ್ಲ ಸೇರ್ಕೊಂಡು 30 ಜನ ಗೆದ್ದಿದ್ದಾರೆ. 133 ಅಲ್ಲಿ ಮ್ಯಾಜಿಕ್ ನಂಬರು, 133 ಸ್ಥಾನಗಳಲ್ಲಿ ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಅತಂತ್ರ ವಿಧಾನಸಭೆ, ಅತಂತ್ರ ವಿಧಾನಸಭೆ, ಇದು ಪಾಕಿಸ್ತಾನದ ಹಣೆ ಬರಹನೇ ಹಿಂಗಾಗಿದೆ. 77 ವರ್ಷ ಆಯಿತು ನಮ್ಮ ಜೊತೆಗೆ ಸ್ವಾತಂತ್ರ್ಯ ಬಂತು, 77 ವರ್ಷದಲ್ಲಿ 33 ವರ್ಷ ಮಿಲಿಟರಿ ಆಡಳಿತ ಇದೆ ಅಲ್ಲಿ. ಇನ್ನೂ ತನಕನೂ ಪಾಕಿಸ್ತಾನದಲ್ಲಿ ಯಾವ ಪ್ರಧಾನಮಂತ್ರಿಯೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇದನ್ನು ನೋಡ್ತಾ ಇದ್ರೆ ಎಲ್ಲಿ ಮತ್ತೊಮ್ಮೆ ಮಿಲಿಟರಿ ಆಡಳಿತನೇ ಶುರುವಾಗುತ್ತೋ ಏನಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.